ಕಥೆ ಗಬ್ಬರ್ ಹಾಗೂ ಮಿಕ್ಕಿಯದು. ಇಬ್ಬರು ನರ್ಮದಾ ನದಿಯ ದಂಡೆಯಲ್ಲಿ ವಿಶಾಲವಾಗಿ ಹರಡ್ಕೊಂಡಿರುವಂತ ಕಾಡಿನಲ್ಲಿ ಇರ್ತಾರೆ. ಇಬ್ಬರಲ್ಲೂ ಬಹಳ ನಂಟಿನ ಸ್ನೇಹವಿತ್ತು. ಇವರಿಬ್ಬರ ಬಗ್ಗೆ ಇಡೀ ವನದಲ್ಲಿರೋ ಎಲ್ಲರಿಗೂ ಗೊತ್ತಿತ್ತು. ಹಾಗಾದ್ರೆ ಬನ್ನಿ, ಇವರಿಬ್ಬರನ್ನು ನಿಮಗೆ ಭೇಟಿ ಮಾಡಿಸ್ತೀನಿ. ಇವನೇ ಗಬ್ಬರ್, ಅರಣ್ಯದ ಶಕ್ತಿಶಾಲಿ ಸಿಂಹ. ಮತ್ತೆ ಇವನು ಗಬ್ಬರ್ನ ಆಪ್ತ ಮಿತ್ರ ಮಿಕ್ಕಿ. ಇವರಿಬ್ಬರ ಸ್ನೇಹ ಶುರುವಾದ ಕಥೆನೆ ತುಂಬಾ ಕುತೂಹಲಕಾರಿ. ಬನ್ನಿ, ಈಗ ನಿಮ್ಗೆ ಹೇಳ್ತೀವಿ ಗಬ್ಬರ್ ಹಾಗೂ ಮಿಕ್ಕಿಯ ಕಥೆ. ಕೆಲವು ವರ್ಷಗಳ ಹಿಂದೆ ಬೇಟೆಯಾಡುವವರ ಗುಂಪು ಈ ಅರಣ್ಯಕ್ಕೆ ಬೇಟೆಯಾಡೋಕೆ ಅಂತ ಬಂದ್ರು. ಅಣ್ಣ, ಇವತ್ತು ಖಾಲಿ ಕೈಲಿ ಹೋಗೋ ಅವಶ್ಯಕತೆ ಇಲ್ಲ. ಹೌದಣ್ಣ, ಸರಿಯಾಗಿ ಹೇಳ್ದೆ. ದೊಡ್ಡ ಬೇಟೆ ಅಂದ್ರೆ ದೊಡ್ಡ ಲಾಭ. ಸರಿ, ಮಾತಾಡಿ ಸಾಕು, ಕೆಲಸ ಮಾಡಿ ಈಗ. ಸರಿ ಸರ್. ಬೇಟೆಗಾರರೆಲ್ಲ ಸೇರ್ಕೊಂಡು ಕಾಡಿನ ಮರಗಳ ಮಧ್ಯದಲ್ಲಿ ಬಲೆಗಳನ್ನ ಹಾಕಿರ್ತಾರೆ. ಮತ್ತೀಗ ಅವರೆಲ್ಲ ಬೇರೆ ಬಲೆಯನ್ನ ಹಾಕೋದಕ್ಕೆ ಅರಣ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಇವತ್ತು ನನ್ನ ಕೈಯಿಂದ ಹೇಗ್ ತಪ್ಪಿಸ್ಕೊಂತೀರಾ ಕಾಡು ಪ್ರಾಣಿಗಳೇ? ಇವತ್ತು ಬಲೆ ಹಾಕ್ತಿರೋದು ನಮ್ಮ ಪ್ರಕಾಶ್ ಅಣ್ಣ. ಲಂಬು, ಮಾತಾಡಿದ್ ಸಾಕು, ಕೆಲಸ ಮಾಡೀಗ. ಹೇಳಿದ್ದು ಸರಿಯಾಗೇ ಇದೆ. ನಡೀರಿ, ಈಗ ನದಿ ಹತ್ರ ಬಲೆ ಹಾಕೋಣ. ಗಬ್ಬರ್ ತನ್ನ ತಂದೆ ತಾಯಿಯ ಜೊತೆ ಬರ್ತಾ ಇದ್ದ. ಇವನೇ ಗಬ್ಬರ್, ಮತ್ತೆ ಅವನ ತಂದೆ ತಾಯಿ ಶೇರ ಹಾಗೂ ಮಿನಿ. ಗಬ್ಬರ್ ಇನ್ನು ಚಿಕ್ಕವನು, ಅದಕ್ಕೆ ಅವನು ತಂದೆ ತಾಯಿ ಜೊತೆನೆ ಇರ್ತಾ ಇದ್ದ. ಹೋಗ್ತಾ ಹೋಗ್ತಾ ಗಬ್ಬರ್ ಎಡವ್ತಾನೆ. ಮಗನೇ, ನಿಧಾನ ನೋಡ್ಕೊಂಡು ನಡಿ ನೀನು. ಸಿಂಹ ಅಂದ್ರೇನೆ ಯಾವಾಗ್ಲೂ ಅದು ಜಾಗರೂಕತೆಯಲ್ಲಿರ್ಬೇಕು. ಸರಿ ಅಪ್ಪಾಜಿ. ಈ ಕಾಡಂತೂ ನಾಲ್ಕು ಕಡೆಯಿಂದ ಬೇಟೆಗಾರರಿಂದ ತುಂಬಿದೆ. ಇಲ್ಲಿ ಪ್ರತಿ ಹೆಜ್ಜೆಗೂ ಆಪತ್ತಿದೆ. ನೀನು ಹುಷಾರಾಗಿರೋದು ಯಾವಾಗ್ಲೂ ಒಳ್ಳೇದು. ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಗಬ್ಬರ್ ಹಾಗೂ ತನ್ನ ತಂದೆ ತಾಯಿಯ ಕಾಲುಗಳು ಬೇಟೆಯಾಡುವವರ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಆ ಮೂವರು ಬಲೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿರ್ತಾರೆ. ಅಯ್ಯೋ ಬೇಟೆಗಾರರೇ, ನಮ್ಮನ್ನ ಬಿಟ್ಬಿಡಿ, ಇಲ್ಲಾಂದ್ರೆ ನಾನು ನಿಮ್ಮನ್ನ ಸಾಯಿಸ್ಬಿಡ್ತೀನಿ. ಕಬಡ್ಡಿ 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 ನನ್ನ. ಅಯ್ಯೋ ಮಗನೇ, ಧೈರ್ಯವಾಗಿರು, ನಾನು ಇವಾಗ್ಲೇ ನಿನ್ನ ಹೊರಗಡೆ ತರ್ತೀನಿ. ಮಿಕ್ಕಿ ತನ್ನ ಬೆಲದಿಂದ ಹೊರಗಡೆ ಬಂದು ನೋಡ್ತಾನೆ. ಇವನೇ ಮಿಕ್ಕಿ. ಗಬ್ಬರ್ ಕಿರಿಚ್ಕೊಳ್ಳೋದನ್ನ ನೋಡಿ ಗಬ್ಬರ್ಗೆ ಸಹಾಯ ಮಾಡ್ಬೇಕು ಅಂತ ಅವನ ಮನ್ಸಿಗೆ ಅನ್ಸುತ್ತೆ. ಅದ್ರ ಜೊತೆ ಅವನಿಗೆ ಭಯನೂ ಇರುತ್ತೆ. ಪಾಪ, ಇವನೀಗ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ನಾನವನ್ನ ಕಾಪಾಡ್ಬೇಕು ಅನ್ಸುತ್ತೆ. ಆದ್ರೆ ಹೇಗ್ ಕಾಪಾಡೋದು? ಏನಾದ್ರೂ ಉಪಾಯ ಮಾಡ್ಲೇಬೇಕು. ಮಿಕ್ಕಿ ಗಬ್ಬರ್ ಸಿಕ್ಕಾಕೊಂಡಿದ್ದ ಬಲೆ ಮೇಲೆ ಹೋಗಿ ಹತ್ತಾನೆ. ನೀನೇನ್ ಮಾಡ್ತಾ ಇದ್ಯಾ? ಸಹಾಯ ಮತ್ತಿನೇನು? ನೀನ್ ಇಲ್ಲಿಂದ ತಪ್ಪಿಸ್ಕೊಳಕ್ ಬಯಸಲ್ವಾ? ಅಥವಾ ಬೇಟೆಗಾರರ ಗಾಡಿಲಿ ಕುತ್ಕೊಂಡು ಸರ್ಕಸ್ಗೆ ಹೋಗಿ ಸರ್ಕಸ್ ಮಾಡ್ಬೇಕು ಅಂತಿದ್ಯಾ? ಇಲ್ಲ ಇಲ್ಲ, ನನಗೆ ಸರ್ಕಸ್ಗೆ ಹೋಗಿ ಆ ಬೋನಲ್ಲಿ ಇರೋಕ್ ಇಷ್ಟ ಇಲ್ಲ. ನನ್ನ ಹೊರಗಡೆ ತೆಗಿ, ನಾನು ಇಲ್ಲೇ ಇರೋಕ್ ಇಷ್ಟಪಡ್ತೀನಿ. ಗಬ್ಬರ್ನ ಹಾಗೂ ಅವನ ತಂದೆ ತಾಯಿಯ ಶಬ್ದವನ್ನ ಕೇಳಿ ಬೇಟೆಗಾರರಿಗೆ ಗೊತ್ತಾಯ್ತು, ಇವರ ಬಲೆಯಲ್ಲಿ ಸಿಂಹ ಸಿಕ್ಕಾಕೊಂಡಿದೆ ಅಂತ. ಎಲ್ರೂ ಬನ್ರ, ಇವತ್ ಪಾರ್ಟಿಗೆ ರೆಡಿಯಾಗಿ. ಹೌದಣ್ಣ, ಅದ್ರ ಶಬ್ದ ಕೇಳ್ತಿದ್ರೆ ಕಡಿಮೆ ಅಂದ್ರು 3-4 ಕಾಡು ಪ್ರಾಣಿಗಳಿರ್ಬೇಕು. ಬೇಟೆಗಾರರು ತಮ್ಮ ಬಲೆಯಲ್ಲಿ ಸಿಕ್ಕಾಕೊಂಡಿರೋ ಪ್ರಾಣಿಯನ್ನ ತಗೊಂಡು ಹೋಗೋಕೆ ಹೋಗ್ತಾರೆ. ಮತ್ತೆ ಇದೇ ಸಮಯದಲ್ಲಿ ಮಿಕ್ಕಿ ಗಬ್ಬರ್ ಇರುವ ಬಲೆಯನ್ನ ತನ್ನ ಹಲ್ಲಿನಿಂದ ಕಚ್ಚೋಕೆ ಶುರು ಮಾಡುತ್ತೆ. ಸಿಕ್ ಹಾಕೊಂಡಿರೋ ಸಿಂಹಗಳನ್ನ ನೋಡ್ತಾ, ಅಯ್ಯೋ ವಾ ಯಜಮಾನ್ರೇ, ಒಂದಲ್ಲ ಎರಡಲ್ಲ ಒಟ್ಟು 3 ಸಿಂಹಗಳು. ಅಣ್ಣ, ಇದನ್ನ ನೋಡಿದ್ರೆ ಫುಲ್ ಫ್ಯಾಮಿಲಿ ಅನ್ಸುತ್ತೆ. ಹಾ ಲಂಬು. ಅಣ್ಣ ಅಲ್ಲಿ ನೋಡಿ, ಆ ಇಲಿ ದಾರಣ ಕಚ್ತಿದೆ. ಏ ಹೋಗ್ ಓಡ್ಸದ್ನ, ಹಾಗೆ ಹೋಗ್ ಮರಿ ಹಿಡ್ಕೋ, ಎಲ್ಲೋ ಓಡೋಗ್ಬಾರ್ದದು. ಒಬ್ಬ ಬೇಟೆಗಾರ ಬಂದು ಮಿಕ್ಕಿನ ಅಲ್ಲಿಂದ ಓಡಿಸ್ತಾನೆ. ಅಷ್ಟೊತ್ತಿಗೆ ಗಬ್ಬರ್ ಇದ್ದ ಬಲೆಯನ್ನ ಮಿಕ್ಕಿ ಕಚ್ಬಿಟ್ಟಿದ್ದ. ನಂತರ ಗಬ್ಬರ್ ಹಾಗೂ ಮಿಕ್ಕಿ ಅಲ್ಲಿಂದ ಓಡ್ ಹೋಗ್ತಾರೆ. ಅಲ್ಲಿಂದ ಇಬ್ರು ಹೋಗಿ ಒಂದು ಗುಹೆಯಲ್ಲಿ ಬಚ್ಚಿಟ್ಕೊಳ್ತಾರೆ. ಮತ್ತೆ ಇಲ್ಲಿ
ಬೇಟೆಗಾರರು ಶೇರ ಹಾಗೂ ಮಿನಿಗೆ ಪ್ರಜ್ಞೆ ತಪ್ಪಿಸಿ ಅವರ ಪಂಜರದೊಳಗೆ ಹಾಕೊಂಡು ನಗರಕ್ಕೆ ತಂದ್ಬಿಡ್ತಾರೆ. ಸಹಾಯ ಮಾಡಿದ್ದಕ್ಕೆ ಧನ್ಯವಾದ ಗೆಳೆಯ, ನೀ ನನ್ನ ಪ್ರಾಣನ ಕಾಪಾಡಿದ್ಯಾ. ಹಾ ಗೆಳೆಯ, ನಿನ್ನಂತೂ ನಾನು ಕಾಪಾಡಿದೆ, ಆದ್ರೆ ನಿಮ್ಮ ಅಪ್ಪ ಅಮ್ಮನ ಕಾಪಾಡಕ್ಕಾಗ್ಲಿಲ್ಲ, ನನ್ನ ಕ್ಷಮಿಸ್ಬಿಡು ಗೆಳೆಯ. ಹಾ, ಅಪ್ಪ ಅಮ್ಮನ ನೆನಪು ತುಂಬಾನೇ ಕಾಡ್ತಿದೆ. ಈಗ ನಾನೇನ್ ಮಾಡ್ಲಿ? ನನಗೆ ಈ ಕಾಡಲ್ಲಿ ಯಾರು ಗೊತ್ತಿಲ್ಲ. ನಾನು ಎಲ್ಲಿರೋದು, ಯಾರ ಜೊತೆ ಇರೋದು ಗೊತ್ತಾಗ್ತಿಲ್ಲ. ಅಯ್ಯೋ ಗೆಳೆಯ, ಇಷ್ಟೊಂದು ಯಾಕೆ ಯೋಚನೆ ಮಾಡ್ತೀಯ? ನಾನಿದ್ದೀನಲ್ಲ, ನನಗೆ ಈ ಕಾಡಿನ ಪ್ರತಿಯೊಂದು ಮೂಲೆನೂ ಗೊತ್ತು. ಮತ್ತೆ ನಿಜ ಹೇಳಬೇಕು ಅಂದ್ರೆ, ನೀನು ಆರಾಮಾಗಿ ನನ್ ಗುಹೆಯಲ್ಲೇ ಇರ್ಬೋದು, ನಾವಿಬ್ರು ಗೆಳೆಯರು ಇಲ್ಲೇ ಇರೋಣ, ಒಂಟಿಯಾದ್ರೆ ಏನಾಗುತ್ತೆ? ಹಾ ಹಾ ಹಾ, ನೀನ್ ತುಂಬಾ ಅದ್ಭುತ ಮಿಕ್ಕಿ. ಆದ್ರೆ ನೋಡ್ತಿರು, ನಾನೀ ಬೇಟೆಗಾರರನ್ನ ಬಿಡೋದಿಲ್ಲ. ಹಾ ಗೆಳೆಯ ಬಿಡಬೇಡ, ಆದ್ರೆ ಮೊದ್ಲು ಹಿಡಿದು ತೋರಿಸು, ಅದಾದ್ಮೇಲೆ ಬಿಡುವಂತೆ. ಇವತ್ತು ನಿನ್ನ ನಾನು ಬಿಡೋದಿಲ್ಲ. ದಮ್ ದಮ್ ದಮ್. ಇದಾಗಿತ್ತು ಗಬ್ಬರ್ ಹಾಗೂ ಮಿಕ್ಕಿಯ ಸ್ನೇಹದ ಕತೆ. ಇವರಿಬ್ಬರೂ ಒಟ್ಟಿಗೆ ಇರೋಕೆ ಶುರು ಮಾಡಿ ಬಹಳ ವರ್ಷಗಳೇ ಕಳೆಯಿತು. ಮತ್ತೀಗ ಗಬ್ಬರ್ ದೊಡ್ಡವನಾಗಿದ್ದ. ಎಲ್ಲದಕ್ಕೂ ಹೆದರ್ತಾ ಇದ್ದ ಗಬ್ಬರಿಂದ ಈಗ ಇಡೀ ಅರಣ್ಯ ಅವನಿಗೆ ಹೆದರುತ್ತೆ. ಮಿಕ್ಕಿ ಈ ಅವಕಾಶನ ಸಂಪೂರ್ಣವಾಗಿ ಬಳಸ್ಕೊಳ್ತಾನೆ. ಈ ಕಾರಣವಾಗಿ ಮಿಕ್ಕಿ ಹಾಗೂ ಗಬ್ಬರ್ನ ಸ್ನೇಹದಿಂದ ಅರಣ್ಯದಲ್ಲಿ ಬಹಳಷ್ಟು ಪ್ರಾಣಿಗೆ ಹೊಟ್ಟೆ ಕಿಚ್ಚಾಗತ್ತೆ. ಈ ಮಿಕ್ಕಿಗೆ ನಾವೇನಾದ್ರೂ ಮಾಡ್ಬೇಕು ಮಾಯಾ. ಹಾ, ನೀನ್ ಸರಿಯಾಗೇ ಹೇಳ್ದೆ ಬೋರಿ. ಗಬ್ಬರಿಂದಾಗಿ ಅವನು ತುಂಬಾ ಹಾರಾಡ್ತಿದ್ದಾನೆ. ಯಾವತ್ತಾದ್ರೂ ಒಬ್ನೇ ಸಿಗ್ಲಿ, ಆಗ ಮಾಡ್ತೀನಿ ಅವನಗ್ ನಾನು. ಆ ಸರಿಯಾಗಿ ಹೇಳ್ದೆ, ಈಗ ಇವರಿಬ್ಬರ ಸ್ನೇಹವನ್ನ ನಾನ್ ಹಾಳ್ ಮಾಡ್ತೀನಿ, ನಾನ್ ಹಾಳ್ ಮಾಡ್ತೀನಿ ಇವರಿಬ್ಬರ ಸ್ನೇಹವನ್ನ. ಮಜವಾಗಿರತ್ತೆ. ಈಗ ಕುತಂತ್ರಿ ನರಿ ಅವರಿಬ್ಬರ ಸ್ನೇಹವನ್ನ ಹಾಳ್ ಮಾಡೋಕೆ ಸಂಚು ಮಾಡ್ತಿದೆ. ಒಂದು ದಿನ ಗಬ್ಬರ್ ಮಿಕ್ಕಿಗೆ ಊಟ ಮಾಡೋಕೆ ಕರೀತಾನೆ. ಮಿಕ್ಕಿ ಬೇಗ ಬಾ, ಊಟ ಮಾಡೋಣ ಗೆಳೆಯ. ಕುತಂತ್ರಿ ನರಿ ಎಲ್ಲಿಂದನೋ ಮಿಕ್ಕಿಯ ಶಬ್ದದಲ್ಲಿ, ನನಗ್ ತಿನ್ನೋಕೆ ಇಷ್ಟ ಇಲ್ಲ, ನೀನ್ ಒಬ್ನೇ ತಿನ್ಕೋ. ಇದನ್ನ ಕೇಳಿ ಗಬ್ಬರ್ಗೆ ತುಂಬಾ ಬೇಜಾರಾಗುತ್ತೆ, ಅವನಿಗೆ ನೋವಾಗುತ್ತೆ. ಮಿಕ್ಕಿ ನನ್ನ ಹತ್ರ ಈ ತರ ಯಾವತ್ತೂ ಮಾತಾಡಿಲ್ಲ, ಅವ್ನು ನನ್ ಮೇಲೆ ಬೇಜಾರ್ ಮಾಡ್ಕೊಂಡಿದ್ದಾನೆ ಅನ್ಸುತ್ತೆ. ಮಾರನೇ ದಿನ ಮಿಕ್ಕಿಗೆ ಊಟ ಇರೋ ಒಂದು ಪ್ಯಾಕೆಟ್ ಸಿಗತ್ತೆ. ಅರೇ ವಾ, ಇವತ್ತಂತೂ ಶುಭ ದಿನ, ಒಳ್ಳೆ ಮಜಾ ಬರುತ್ತೆ, ನನ್ ಗೆಳೆಯನ್ನು ಕರೆದು ಬಿಡ್ತೀನಿ. ಗೆಳೆಯ, ಓ ನನ್ ಗೆಳೆಯ, ಬೇಗ ಬಾ ಊಟ ಮಾಡೋಕೆ, ಇವತ್ತು ಒಳ್ಳೆ ಊಟ ಸಿಕ್ಕಿದೆ. ಕುತಂತ್ರಿ ನರಿ ಈಗ್ಲೂ ಬಚ್ಚಿಟ್ಕೊಂಡು ನೋಡ್ತಿರತ್ತೆ. ಮತ್ತೆ ಇವತ್ತು ಕೂಡ ನೆನ್ನೆಯ ಹಾಗೆ ಧ್ವನಿ ಬದಲಾಯಿಸ್ಕೊಂಡು ಗಬ್ಬರ್ನ ಧ್ವನಿಯಲ್ಲಿ ಮಾತಾಡತ್ತೆ. ನನಗ್ ತಿನ್ನಕ್ ಇಷ್ಟ ಇಲ್ಲ ಕಣೋ, ನೀನ್ ತಿನ್ಕೋ ಹುಚ್ಚ ಮಿಕ್ಕಿ. ಈ ಧ್ವನಿ ಅಂತೂ ನನ್ ಗೆಳೆಯಂದೆ, ಆದ್ರೆ ಅವನ್ ನನ್ನ ಹತ್ರ ಈ ತರ ಮಾತಾಡ್ಬಾರದಲ್ವಾ? ಈಗ್ಲೇ ಅವನ ಹತ್ರ ಹೋಗಿ ಕೇಳ್ತೀನಿ. ಮಿಕ್ಕಿ ಗಬ್ಬರ್ ಹತ್ರ ಮಾತಾಡೋಕೆ ಗುಹೆ ಒಳಗೆ ಹೋಗ್ತಾನೆ. ಏನ್ ಗೆಳೆಯ, ಯಾಕೋಪ ಮಾಡ್ಕೊಂಡಿದ್ಯಾ? ಏನಕ್ ಬೇಜಾರಾಗಿದೆ ನಿನ್ಗೆ? ಏನು ಏನು ಹೇಳ್ತಿದ್ಯ ಗೆಳೆಯ? ಹೇಳು, ಯಾಕೆ ಕೋಪ ಮಾಡ್ಕೊಂಡೆ ನನ್ ಮೇಲೆ? ನಾನಂತೂ ನಿನ್ನ ಊಟಕ್ಕಷ್ಟೇ ಕರೆದೆ, ಆದ್ರೆ ನೀನ್ ಅಷ್ಟಕ್ಕೆ ಕೋಪ ಮಾಡ್ಕೊಂಡೆ? ಹೌದಾ, ನೀನೇ ತಪ್ಪು ಮಾಡಿ ನನ್ನ ಬೈತೀಯ ಅಂದ್ರೆ? ಇಬ್ಬರು ತಮ್ಮ ಜೊತೆ ನಡೆದ ವಿಷಯ ಹೇಳಿದ ನಂತರ ಅವರಿಗೆ ಅರ್ಥ ಆಗುತ್ತೆ ಏನಾಗಿದೆ ಅಂತ. ಇವರಿಬ್ಬರ ಸ್ನೇಹಕ್ಕೆ ಯಾರೋ ವೈರಿ ಇದಾರೆ ಅನ್ನೋದು ಅರ್ಥ ಆಗುತ್ತೆ. ಇಬ್ಬರು ತುಂಬಾನೇ ಹೊತ್ತು ಇದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಚಾನಕ್ ಆಗಿ ಅವರಿಗೆ ಯಾರೋ ಬರೋದು ಕೇಳಿಸುತ್ತೆ. ಮಿಕ್ಕಿ ಕೇಳಿಸ್ಕೊಂಡ್ಯಾ ನೀನು? ನಮ್ಮಿಬ್ಬರ ಮಾತನ್ನ ಯಾರೋ ಕೇಳಿಸ್ಕೊತಿದ್ದಾರೆ, ನಡಿ ಬಾ, ಅವನ್ನ ಹಿಡ್ಕೊಂಡು ಮಜಾ ತಗೊಳ್ಳೋಣ. ಕುತಂತ್ರಿ ನರಿ ಓಡಿ ಹೋಗಿ ಯಾವ್ದೋ ಒಂದು ಪೊದೆಯ ಹಿಂದೆ ಬಚ್ಚಿಟ್ಕೊಳ್ಳೋದನ್ನ ಇಬ್ರು ನೋಡ್ತಾರೆ. ಅರೆ, ಇದಂತೂ ಬೂರಿ ನರಿ ಗೆಳೆಯ. ಬೂರಿ ಅಕ್ಕ ನೀವಾ? ಹೇಳಿ ಗೆಳೆಯ ಅವ್ರೇ, ಬೂರಿ ಅವ್ರನ್ನ ಸಾಯಿಸ್ಬೇಕಾ ಅಥವಾ ಬಿಟ್ಬಿಡ್ಬೇಕಾ? ಸಾಯಿಸ್ಬಿಡ್ಬೇಕು ಬೋರಿ, ಈಗ ಮುಂದೆ ಬಂದ್ ನಿಂತ್ಕೊಳ್ಳೋ ಸಮಯ ಬಂದಿದೆ, ಹೊರಗಡೆ ಬಾ, ಇಲ್ಲ ಅಂದ್ರೆ ನಾನ್ ಗಿಡದೊಳಗಡೆ ಬಂದ್ರೆ ಮಾಂಸ ಮತ್ತೆ ಮೂಳೆ ಬೇರೆ ಆಗೋದ್ರಲ್ಲಿ ಸಮಯ ಹಿಡಿಯೋದಿಲ್ಲ. ಕ್ಷಮಿಸ್ಬಿಡು ಗಬ್ಬರ್, ನಾನು ನಿಮ್ಮಿಬ್ಬರ ನಡುವೆ ಆಟ ಆಡ್ಬಿಟ್ಟೆ, ಕ್ಷಮಿಸ್ಬಿಡು ನನ್ನ. ಕ್ಷಮಿಸ್ಬೇಕಾ ಗಬ್ಬರ್? ಈಗ ನನ್ನ ಹೋಗಕ್ ಬಿಟ್ಬಿಡು, ಇನ್ಯಾವತ್ತೂ ಈ ತಪ್ಪು ಮಾಡೋದಿಲ್ಲ. ಸರಿ, ಹಾಗಾದ್ರೆ ಇನ್ಮುಂದೆ ಯಾವತ್ತಾದ್ರೂ ನಮ್ಮಿಬ್ಬರ ಹತ್ರ ಕಾಣಿಸ್ಕೊಂಡ್ರೆ ಜ್ಞಾಪಕ ಇಟ್ಕೋ, ಸಾಯಿಸ್ತೀನಿ.
ಸುತ್ತಮುತ್ತ ಅಲ್ಲ, ನಾನು ಈ ಅರಣ್ಯದಲ್ಲೇ ಇರೋದಿಲ್ಲ. ಈಗ ನನ್ನ ಬಿಡು. ಸರಿ, ಧನ್ಯವಾದ. ಏನ್ ಗೆಳೆಯ, ಯಾಕೆ ಹೋಗಕ್ ಬಿಟ್ಟೆ? ನರಿನ ಸಾಯಿಸೋದಿಲ್ಲ ಅಂದಿದ್ರೆ ನಮ್ಮ ಮನೇನ ಅಟ್ಲೀಸ್ಟ್ ಕ್ಲೀನ್ ಮಾಡಿಸ್ಬೋದಾಗಿತ್ತಲ್ಲ. ಈಗ ಗಬ್ಬರ್ ಹಾಗೂ ಮಿಕ್ಕಿಯ ನಡುವೆ ಎಲ್ಲ ಸರಿ ಹೋಯ್ತು. ಇನ್ನು ಅವರಿಬ್ರು ಮಿಕ್ಕ ಎಲ್ಲ ಪ್ರಾಣಿಗಳ ಜೊತೆ ಇರೋಕೆ ಶುರು ಮಾಡ್ತಾರೆ. ಅವರ ಸ್ನೇಹ ಮತ್ತಷ್ಟು ಗಟ್ಟಿಯಾಗತ್ತೆ. ಹೇಗನ್ನಿಸ್ತು ಇವರಿಬ್ಬರ ಸ್ನೇಹದ ಕಥೆ? ನಮ್ ಹತ್ರ ಹಂಚ್ಕೊಳ್ಬಹುದು. ಹಾಗೆ ನಮ್ಮ ಗಬ್ಬರ್ ಹಾಗೂ ಮಿಕ್ಕಿಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಇನ್ನಷ್ಟು ಅದ್ಭುತವಾದ ಕಥೆಯನ್ನ ನೋಡೋಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮತ್ತೆ ಸಿಗೋಣ ಹೊಸ ಕಥೆಯ ಜೊತೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹಾ, ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.